ಸ್ನೇಹಿತರೇ ನಮಸ್ಕಾರ. ಸದ್ಯ 5 ರಾಜ್ಯಗಳ ವಿಧಾನಸಭಾ ಚುನಾವಣೆ ಅಂತ್ಯಗೊಂಡಿದೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹಲವಾರು ಸುಳ್ಳು ಸುದ್ದಿಗಳು ಕೂಡ ವೈರಲ್ ಆಗಿದ್ದಾವೆ. ಅದೇ ರೀತಿ ಕ್ರಿಕೆಟ್ ವರ್ಲ್ಡ್ ಕಪ್ ವಿಚಾರವಾಗಿಯೂ ಕೂಡ ಸುಳ್ಳು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಚುನಾವಣಾ ಪ್ರಚಾರದ ವೇಳೆ ಪಾಕಿಸ್ತಾನದ ಬಾವುಟ ಪ್ರದರ್ಶಿಸಲಾಗಿದೆ ಎಂಬಂತಹ ಸುಳ್ಳು ಸುದ್ದಿ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆದರೆ ಅದು ಸುಳ್ಳು ಅನ್ನೋದು ಕೂಡ ಈಗಾಗಲೇ ಬಹಿರಂಗ ಆಗಿದೆ. ಕ್ರಿಕೆಟ್ ವರ್ಲ್ಡ್ ಕಪ್ನ ಟ್ರೋಫಿಯ ಮೇಲೆ ಕಾಲಿಟ್ಟಿದ್ದ ಆಸ್ಟ್ರೇಲಿಯಾ ತಂಡದ ಮಿಚೆಲ್ ಮಾರ್ಷ್ ವಿರುದ್ಧ FIR ದಾಖಲಾಗಿದೆ ಅಂತ ಕೂಡ ಒಂದು ಸುಳ್ಳು ಸುದ್ದಿ ವೈರಲ್ ಆಗ್ತಾ ಇದೆ. ಇನ್ನು 2023 ನವೆಂಬರ್ 5 ನಡೆದಂತಹ ಏಷ್ಯನ್ ಹಾಕಿ ಚಾಂಪಿಯನ್ಶಿಪ್ನಲ್ಲಿ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಮಹಿಳಾ ತಂಡ ಗೆದ್ದಿದೆ ಅಂತ ಸುಳ್ಳು ವೈರಲ್ ಆಗ್ತಾ ಇದೆ. ಆದರೆ ಫೈನಲ್ ಆಡಿದ್ದು ಜಪಾನ್ ಮತ್ತು ಭಾರತ ತಂಡ. ಅದರಲ್ಲಿ ಭಾರತ ತಂಡ ಜಪಾನ್ ವಿರುದ್ಧ ಗೆದ್ದು ಟ್ರೋಫಿ ಪಡ್ಕೊಂಡಿದೆ ಅನ್ನೋದು ಸತ್ಯ. ಇಂತಹ ಹಲವಾರು ಸುಳ್ಳು ಸುದ್ದಿಗಳು ಈ ವಾರ ವೈರಲ್ ಆಗ್ತಾ ಇದ್ದಾವೆ. ಅವುಗಳಲ್ಲಿ ಪ್ರಮುಖ 3 ಸುಳ್ಳು ಸುದ್ದಿಗಳನ್ನು ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಿದ್ದೀವಿ. ಆ ಸುಳ್ಳುಗಳೇನು ಅಂತ ನೋಡೋದಕ್ಕೂ ಮುಂಚೆ ನೀವಿನ್ನೂ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಈ ವಾರ ವೈರಲ್ ಆದ ಪ್ರಮುಖ ಸುಳ್ಳು ಏನಂದರೆ, ಅಂಬೇಡ್ಕರ್ ತಮ್ಮ ಚುನಾವಣಾ ಏಜೆಂಟರಾಗಿ RSS ಕಾರ್ಯಕರ್ತನನ್ನು ನೇಮಿಸಿಕೊಂಡಿದ್ರು ಅನ್ನೋದು. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ರಾಜಕೀಯ ಮಾಡ್ತಾನೇ ಬಂದಿವೆ. ಅಂಬೇಡ್ಕರ್ ತಮ್ಮ ಪರವಾಗಿದ್ದರು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೇ ಇದ್ದಾವೆ. ಅಂಬೇಡ್ಕರ್ ಅವರನ್ನು ಯಾರು ಟೀಕಿಸಿದ್ರೋ ಅವರೇ ಈಗ ಅಂಬೇಡ್ಕರ್ ಹೆಸರಿನಲ್ಲಿ ಜನರನ್ನು ಓಲೈಕೆ ಮಾಡಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಅದೇ ರೀತಿಯಲ್ಲಿ ಈಗ 1952 ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರ ವಿರುದ್ಧ ನೆಹರು ಅವರು ತಮ್ಮ ಸ್ವಸಹಾಯಕನನ್ನೇ ಕಣಕ್ಕಿಳಿಸಿದ್ರು, ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು. ಹಾಗೂ 1954 ಉಪಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು ತಮ್ಮ ಚುನಾವಣಾ ಏಜೆಂಟಾಗಿ RSS ಕಾರ್ಯಕರ್ತ ದತ್ತೋಪಂತ ಠೇಂಗಡಿ ಅವರನ್ನು ನೇಮಕ ಮಾಡಿಕೊಂಡಿದ್ರು ಅಂತ ಕೂಡ ಬರೆಯಲಾದ ಪತ್ರಿಕೆಯ ತುಣುಕೊಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದನ್ನು ಬಳಸಿಕೊಂಡು ಸಂಘ ಪರಿವಾರ ಮತ್ತು BJP ಪ್ರಚಾರ ಗಿಟ್ಟಿಸಿಕೊಳ್ಳುವ ಯತ್ನವನ್ನು ಕೂಡ ಮಾಡ್ತಾ ಇದೆ. ಅಲ್ಲದೆ 2020 ದಿ ಪ್ರಿಂಟ್ ವೆಬ್ಸೈಟ್ನಲ್ಲಿ ಪ್ರಕಟವಾಗಿದ್ದ RSS ಕಾರ್ಯಕರ್ತ ರಾಜೀವ್ ತುಲಿ ಎಂಬವರ ಲೇಖನ ಕೂಡ ವೈರಲ್ ಆಗ್ತಾ ಇದೆ. ರಾಜೀವ್ ಅವರು ತಮ್ಮ ಲೇಖನದಲ್ಲಿ 1954 ಉಪಚುನಾವಣೆಯಲ್ಲಿ ಅಂಬೇಡ್ಕರ್ ಅವರ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಪಕ್ಷವು ಭಾರತೀಯ ಜನಸಂಘದ ಜೊತೆಗೆ ಮೈತ್ರಿ ಮಾಡಿಕೊಂಡಿತ್ತು, ಭಂಡಾರ ಕ್ಷೇತ್ರದ ಚುನಾವಣಾ ಬೂತ್ ಒಂದರ ಎಲೆಕ್ಷನ್ ಏಜೆಂಟಾಗಿ ಅಂಬೇಡ್ಕರ್ ಅವರು RSS ಕಾರ್ಯಕರ್ತ ದತ್ತೋಪಂತ ಠೇಂಗಣಿ ಅವರನ್ನು ನೇಮಿಸಿಕೊಂಡಿದ್ದರು. ಮಾತ್ರವಲ್ಲ, ಒಮ್ಮೆ ಅಂಬೇಡ್ಕರ್ ಅವರ ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ದಂತಹ ಕೆಲವು ದಲಿತ ನಾಯಕರ ಗುಂಪು ಠೇಂಗಡಿ ಎಂಬ ಬ್ರಾಹ್ಮಣನನ್ನು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಯಾಕೆ ನೇಮಕ ಮಾಡಿಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡಿದರು. ಅದಕ್ಕೆ ಉತ್ತರಿಸಿದಂತಹ ಅಂಬೇಡ್ಕರ್ ಅವರು, ನಿಮ್ಮಲ್ಲಿ ಯಾರಾದರೂ ಠೇಂಗಡಿಗಿಂತ ದೊಡ್ಡ ದಲಿತರಾದ ದಿನ ನಾನು ನಿಮ್ಮನ್ನು ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡುತ್ತೇನೆ ಅಂತ ಹೇಳಿದ್ರು ಎಂದು ಕೂಡ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ಇದೆಲ್ಲವನ್ನು ತಾವು ಮೌಖಿಕ ಇತಿಹಾಸದ ಆಧಾರದ ಮೇಲೆ ಬರೆದಿರುವುದಾಗಿ ರಾಜೀವ್ ಅವರು ತಮ್ಮ ಲೇಖನದಲ್ಲಿ ಉಲ್ಲೇಖಿಸಿದ್ದಾರೆ. ದಾಖಲೆ ಇಲ್ಲದೆ ಬಾಯಿ ಮಾತಿನಲ್ಲಿ ಹರಿದಾಡದಂತಹ ವಿಷಯವನ್ನು ಇತಿಹಾಸ ಅಂತ ನಂಬಬಹುದೇ? ಇದೆಲ್ಲವೂ ಕೂಡ ನಿಜವೇ ಅಂತ ನೋಡಿದರೆ 1952 ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಂಬೇಡ್ಕರ್ ಅವರು ಬಾಂಬೆ ನಾರ್ತ್ ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. ಆಗ ಅಂಬೇಡ್ಕರ್ ಅವರ ವಿರುದ್ಧ ನಾರಾಯಣ ಸದೋಬಾ ಎಂಬವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರು. ಅವರು ಅದಕ್ಕೂ ಮುಂಚೆ ಅಂಬೇಡ್ಕರರಿಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ರೆ ಹೊರತು ನೆಹರು ಅವರಿಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸಿರಲಿಲ್ಲ ಅನ್ನೋದು ಸತ್ಯ. ಅಷ್ಟೇ ಅಲ್ಲ, ಅಂದು ಅಂಬೇಡ್ಕರ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದ ಏಕೈಕ ಪಕ್ಷ ಅಶೋಕ್ ಮೆಹ್ತಾ ಅವರ ಸೋಷಿಯಲಿಸ್ಟ್ ಪಾರ್ಟಿ ಮಾತ್ರ. ಇನ್ನು 1954 ಭಂಡಾರ ಉಪಚುನಾವಣೆಯಲ್ಲಿ ಭಾರತೀಯ ಜನಸಂಘ ಅಂಬೇಡ್ಕರ್ ಅವರನ್ನು ಬೆಂಬಲಿಸಿತ್ತು ಎಂಬುದಕ್ಕೆ ಯಾವುದೇ ರೀತಿಯ ಪುರಾವೆ ಇಲ್ಲ. ಹಿಂದೂ ಮಹಾಸಭಾ ಮತ್ತು ಭಾರತೀಯ ಜನಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸಿತ್ತೇ ವಿನಃ ಅಂಬೇಡ್ಕರ್ ಅವರನ್ನು ಬೆಂಬಲಿಸಿರಲಿಲ್ಲ ಅನ್ನೋದು ಕೂಡ ಸತ್ಯ. ಆ ಚುನಾವಣೆಯಲ್ಲೂ ಕೂಡ ಅಂಬೇಡ್ಕರ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದು ಅಶೋಕ್ ಮೆಹ್ತಾ ಅವರ ಸೋಷಿಯಲಿಸ್ಟ್ ಪಾರ್ಟಿ ಮಾತ್ರವೇ ಹೊರತು ಜನಸಂಘ ಅಲ್ಲ. ಆ ಚುನಾವಣೆಯಲ್ಲಿ RSS ಹಿಂದೂ ಮಹಾಸಭಾದ ಅಭ್ಯರ್ಥಿಯನ್ನು ಬೆಂಬಲಿಸಿದ್ರು. ಈ ಕುರಿತು ಮೇಲಿವಾಡ ಎಂಬ ಅಂಬೇಡ್ಕರ್ ವಾದದ ಮಾಧ್ಯಮದಲ್ಲಿ ಅಂಬೇಡ್ಕರ್ ಅನುಯಾಯಿ ಮತ್ತು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ನ ಕಾರ್ಯಕರ್ತ ರಾಜಬಾಬು ಕೋಬ್ರಗಡೆ ಅವರ ಮೊಮ್ಮಗ ದೀಪಾಂಕರ್ ಕಾಂಬ್ಳೆ ಅವರು ಫ್ಯಾಕ್ಟ್ ಚೆಕ್ ಲೇಖನವನ್ನು ಪ್ರಕಟಿಸಿದ್ದಾರೆ. ಆ ಲೇಖನದಲ್ಲಿ ಅವರು ತನ್ನ ತಾಯಿಯ ಅಜ್ಜ ರಾಜಬಾಬು ಅವರ ಜೀವನ ಚರಿತ್ರೆಯನ್ನು ಪ್ರೊಫೆಸರ್ ಜಂಬಲ್ ಅವರು ಬರೆದಿದ್ದಾರೆ. ಅದರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ರಾಜಬಾಬು ಅವರನ್ನು ಭಂಡಾರ ವಲಯದ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದ್ರು ಎಂದು ಪ್ರತಿಪಾದಿಸಿದ್ದಾರೆ. ಏಕೆಂದರೆ ರಾಜಬಾಬು ಆಗ
ವಿದರ್ಭ ಪ್ರದೇಶದಲ್ಲಿ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ನ ಪದಾಧಿಕಾರಿಯಾಗಿದ್ದರು ಎಂದು ಕೂಡ ಅವರು ತಮ್ಮ ಲೇಖನದಲ್ಲಿ ಪ್ರತಿಪಾದಿಸಿದ್ದಾರೆ. ಇನ್ನು ಬಾಂಬೆ ಮಿರರ್ ಸಹ ಅಂಬೇಡ್ಕರ್ ಅಂತಹ ಮೇಧಾವಿ ಮತ್ತು ಜನನಾಯಕ ಚುನಾವಣೆಗಳಲ್ಲಿ ಏಕೆ ಸೋಲಬೇಕಾಯಿತು, ಇದು ಹೇಗೆ ಪ್ರಜಾಪ್ರಭುತ್ವ ಭಾರತದ ಸೋಲಾಗಿದೆ ಎಂದು ಅಂಬೇಡ್ಕರ್ ಅವರ ರಾಜಕೀಯ ಮತ್ತು ಚುನಾವಣಾ ಹೋರಾಟದ ಕುರಿತು ಲೇಖನವನ್ನು ಪ್ರಕಟಿಸಿದೆ. ಅಲ್ಲಿಯೂ ಕೂಡ RSS ಆಗಲಿ ಭಾರತೀಯ ಜನಸಂಘ ಆಗಲಿ ಅಂಬೇಡ್ಕರ್ ಅವರಿಗೆ ಬೆಂಬಲವನ್ನು ಸೂಚಿಸಿತ್ತು ಎಂಬ ಉಲ್ಲೇಖ ಇಲ್ಲ. ಅಷ್ಟೇ ಅಲ್ಲ, ಅಗ್ರ ನಾಯಕರಾಗಿದ್ದ ದಂತೋಪಂತ್ ತೇಂಗಡಿ ಅವರು ಬರೆದಂತಹ ಡಾಕ್ಟರ್ ಅಂಬೇಡ್ಕರ್ ಅವ್ರ ಸಮಾಜ ಕ್ರಾಂತಿ ಕಿ ಯಾತ್ರಾ ಪುಸ್ತಕದ ಆಧಾರದ ಮೇಲೆ ತಮ್ಮ ವಾದಗಳನ್ನು ಮಂಡಿಸಿದ್ದಾರೆ. ಆದರೆ ಅಂಬೇಡ್ಕರ್ ಅವರು RSS ಕಾರ್ಯಕರ್ತನನ್ನು ತಮ್ಮ ಚುನಾವಣಾ ಏಜೆಂಟಾಗಿ ನೇಮಕ ಮಾಡಿಕೊಂಡಿದ್ದರು ಅನ್ನೋದಕ್ಕೆ ಯಾವುದೇ ರೀತಿಯ ಪುರಾವೆಗಳು ಕೂಡ ಇಲ್ಲ ಅನ್ನೋದು ಸತ್ಯ. ಅಂಬೇಡ್ಕರ್ ಅವರ ಭಾಷಣ ಮತ್ತು ಬರಹಗಳು ಸರಣಿಯನ್ನು ಕೂಡ ಪ್ರಕಟಿಸಲಾಗಿದೆ. ಅದರಲ್ಲೂ ಕೂಡ ಅಂಬೇಡ್ಕರ್ ಅವರ RSS ಜೊತೆಗಿನ ನಂಟಿನ ಬಗ್ಗೆ ಯಾವುದೇ ರೀತಿಯ ವಿವರಗಳು ಇಲ್ಲ. ಇನ್ನು ಹಿಂದೂ ಧರ್ಮ, RSS, ಹಿಂದೂ ಮಹಾಸಭಾದ ಕಟು ವಿಮರ್ಶಕರಾಗಿದ್ದಂತಹ ಅಂಬೇಡ್ಕರ್ ಅವರು ತಮ್ಮ ಮೂಕನಾಯಕ, ಬಹಿಷ್ಕೃತ ಭಾರತ ಮತ್ತು ಪ್ರಬುದ್ಧ ಭಾರತ ಪತ್ರಿಕೆಗಳಲ್ಲಿ ಹಿಂದೂ ಧರ್ಮದಲ್ಲಿ ಆಚರಿಸಲ್ಪಡುತ್ತಿರುವ ಅನಿಷ್ಟ ಪದ್ಧತಿಗಳು, ಜಾತಿ ವ್ಯವಸ್ಥೆ, ಬ್ರಾಹ್ಮಣವಾದದ ವಿರುದ್ಧ ಸರಣಿ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮವನ್ನು ಕೂಡ ಸ್ವೀಕರಿಸಿದ್ರು. ಹೀಗಾಗಿ ಇದೆಲ್ಲ ಪುರಾವೆಗಳನ್ನು ನೋಡಿದಾಗ ಮತ್ತು ಅವರ ಎಲ್ಲ ಸಮಗ್ರ ಭಾಷಣಗಳನ್ನು, ಬರಹಗಳನ್ನು ಗಮನಿಸಿದಾಗ ಅಂಬೇಡ್ಕರ್ ಅವರು RSS ಕಾರ್ಯಕರ್ತನನ್ನು ತಮ್ಮ ಚುನಾವಣಾ ಏಜೆಂಟರಾಗಿ ನೇಮಿಸಿಕೊಂಡಿದ್ದರು ಎಂಬುದು ಶುದ್ಧ ಸುಳ್ಳು ಎಂಬುದು ಸತ್ಯ. ಇನ್ನು ಎರಡನೇ ಸುಳ್ಳು ಏನಂತಂದರೆ ರಾಮನವಮಿ, ಶಿವರಾತ್ರಿ, ಕೃಷ್ಣ ಜನ್ಮಾಷ್ಟಮಿ, ರಕ್ಷಾಬಂಧನ ಮತ್ತು ಗಾಂಧಿ ಜಯಂತಿಯ ರಜೆಗಳನ್ನು ರದ್ದು ಮಾಡಲಾಗಿದೆ. ಬಕ್ರೀದ್ ಮತ್ತು ಈದ್ಗೆ ತಲಾ 3 ದಿನ ಸರ್ಕಾರಿ ರಜೆಯನ್ನು ಬಿಹಾರದ ನಿತೀಶ್ ಕುಮಾರ್ ಅವರ ಸರ್ಕಾರ ಘೋಷಿಸಿದೆ. ಅಲ್ಲಿನ ಶಿಕ್ಷಣ ಇಲಾಖೆ ಈ ನಿರ್ಧಾರವನ್ನು ಜಾರಿಗೆ ತಂದಿದ್ದೆ ಎಂಬ ಸುಳ್ಳು ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದನ್ನು ಕೆಲವು ಮಾಧ್ಯಮಗಳು ಕೂಡ ವರದಿ ಮಾಡಿದೆ. ನಿಜವಾಗಲೂ ಬಿಹಾರದಲ್ಲಿ ಹಿಂದೂ ಹಬ್ಬಗಳಿಗೆ ರಜೆಯನ್ನು ರದ್ದು ಮಾಡಲಾಗಿದೆಯಾ ಅಂತ ನೋಡಿದರೆ ಅದು ಸುಳ್ಳು ಅನ್ನೋದು ಸತ್ಯ. ಬಿಹಾರದ ಶಿಕ್ಷಣ ಇಲಾಖೆಯು 2024 ಶಾಲಾ ರಜೆಗಳ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಲ್ಲ, ಎಂದಿನಂತೆ 60 ಸರ್ಕಾರಿ ರಜೆಗಳನ್ನು ಪಾಲಿಸಲಾಗುವುದು ಅಂತ ಸ್ಪಷ್ಟಪಡಿಸಿದೆ. ರಾಜ್ಯ ಸರ್ಕಾರವು 2024 ಪ್ರತ್ಯೇಕ ಉರ್ದು ಮತ್ತು ಹಿಂದಿ ಶಾಲಾ ರಜಾ ದಿನಗಳ ಕ್ಯಾಲೆಂಡರನ್ನು ಹೊರಡಿಸಿದೆ. ಹೀಗಾಗಿ ಗೊಂದಲ ಉಂಟಾಗಿರ್ಬೋದು ಅಂತ ಕೂಡ ಇಲಾಖೆ ಹೇಳಿದೆ. ಭಾನುವಾರದಂದು ಬಂದಿರುವಂತಹ ಸರ್ಕಾರಿ ರಜೆಗಳನ್ನು ಪ್ರತ್ಯೇಕವಾಗಿ ನಮೂದಿಸಿಲ್ಲ, ಹಾಗೂ ಈ ಬಾರಿ ಬೇಸಿಗೆ ರಜೆಯನ್ನು 10 ದಿನಗಳ ಕಾಲ ಹೆಚ್ಚುವರಿಯಾಗಿ ನೀಡಲಾಗಿದೆ. ಉರ್ದು ಶಾಲೆಗಳಲ್ಲಿ ಹಿಂದೂ ಹಬ್ಬಗಳನ್ನು ಆಚರಿಸದ ಕಾರಣ ಅವರಿಗೆ ಕೆಲವು ಹಿಂದೂ ಹಬ್ಬಗಳಲ್ಲಿ ರಜೆಯನ್ನು ನೀಡದೆ ಬಕ್ರೀದ್ ಮತ್ತು ರಂಜಾನ್ ತಿಂಗಳಿನಲ್ಲಿ ರಜೆಗಳನ್ನು ನೀಡಲಾಗಿದೆ ಅಂತ ಕೂಡ ಇಲಾಖೆ ಸ್ಪಷ್ಟಪಡಿಸಿದೆ. ಆದಾಗ್ಯೂ ಶಿಕ್ಷಣ ಇಲಾಖೆ ನೀಡಿರುವ ಪತ್ರಿಕಾ ಪ್ರಕಟಣೆಯಲ್ಲಿ 2024 ಸಾಲಿನ ರಜಾ ಪಟ್ಟಿಯನ್ನು ಶಿಕ್ಷಣ ಇಲಾಖೆ ಸಿದ್ಧಪಡಿಸಿದೆ. ಸಾಮಾನ್ಯ ಆಡಳಿತ ಇಲಾಖೆಯು 2024 ಸಾಲಿಗೆ ನಿಗದಿಪಡಿಸಿದ ಸರ್ಕಾರಿ ರಜಾ ದಿನಗಳನ್ನು ನೋಡಿ ಶಾಲೆಗಳಿಂದ ಎಲ್ಲ ರಜಾ ದಿನಗಳನ್ನು ನಿರ್ಧರಿಸಲಾಗಿದೆ ಎಂದು ರಜಾ ಕೋಷ್ಟಕವನ್ನು ಸಿದ್ಧಪಡಿಸಿರುವ ಬಗ್ಗೆ ಅದು ಹೇಳಿಕೊಂಡಿದೆ. ಅಷ್ಟೇ ಅಲ್ಲದೆ ಸಾಮಾನ್ಯ ಶಾಲೆಗಳು ಮತ್ತು ಉರ್ದು ಶಾಲೆಗಳ ಕ್ಯಾಲೆಂಡರನ್ನು ಪ್ರತ್ಯೇಕವಾಗಿ ಸಿದ್ಧಪಡಿಸಲಾಗಿದೆ. 2 ಪ್ರತ್ಯೇಕ ಅಧಿಸೂಚನೆಗಳನ್ನು ಕೂಡ ಸಿದ್ಧಪಡಿಸಲಾಗಿದೆ. ಬಹುಶಃ ಈ ಕಾರಣದಿಂದಾಗಿ ಹಬ್ಬಗಳಿಗೆ ಸಂಬಂಧಿಸಿದ ಗೊಂದಲ ಹರಡಿಕೊಂಡಿರಬಹುದು. ಹಿಂದಿನ ವರ್ಷದಂತೆ ಈ ವರ್ಷವೂ ಕೂಡ ಒಟ್ಟು 60 ರಜಾ ದಿನಗಳು ಮುಂದುವರಿಯುತ್ತವೆ ಅಂತ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ. ಇನ್ನು 3ನೇ ಸುಳ್ಳು ಏನಂತಂದರೆ ವಿಮಾನದಲ್ಲಿ ರಾಹುಲ್ ಗಾಂಧಿಯವರನ್ನು ಮಹಿಳೆಯೊಬ್ಬರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅನ್ನೋದು. ಕಾಶ್ಮೀರದ ವಿಚಾರದಲ್ಲಿ ಮೋದಿಜಿಯವರು ಮಾಡಿದ ಒಳ್ಳೆಯ ಕಾರ್ಯಗಳಿಗೆ ಏಕೆ ಅಡ್ಡಿಪಡಿಸ್ತಿದ್ದೀರಿ ಅಂತ ರಾಹುಲ್ ಗಾಂಧಿ ಅವರನ್ನು ಮಹಿಳೆಯೊಬ್ಬರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಆ ವಿಡಿಯೋವನ್ನ ಹಲವಾರು ಮಂದಿ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡು ರಾಹುಲ್ ಗಾಂಧಿಗೆ ಮಹಿಳೆಯಿಂದ ಚೀಮಾರಿ, ಮಹಿಳೆಯ ಪ್ರಶ್ನೆಗೆ ಉತ್ತರ ಕೊಡದೆ ಸ್ತಬ್ಬಿಬ್ಬಾದ ರಾಹುಲ್ ಗಾಂಧಿ ಎಂದೆಲ್ಲ ಶೀರ್ಷಿಕೆಗಳ ಜೊತೆಗೆ ಆ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಆದರೆ ನಿಜವಾಗಲೂ ಕೂಡ ರಾಹುಲ್ ಗಾಂಧಿಗೆ ಮಹಿಳೆ ಚೀಮಾರಿ ಹಾಕಿದ್ದಾರಾ ಅಂತ ನೋಡಿದರೆ ಅದು ಸುಳ್ಳು. ಮಹಿಳೆ ಚೀಮಾರಿ ಹಾಕಿಲ್ಲ, ಬದಲಾಗಿ ತಮ್ಮ ಅಳಲನ್ನು ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ,
ಆ ವಿಡಿಯೋ ಇತ್ತೀಚಿನದ್ದು ಅಲ್ಲ, ಅದು 2019 ಆಗಸ್ಟ್ 20 ಅನ್ನೋದು ಸತ್ಯ. ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ 370 ವಿಧಿಯನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿದ ನಂತರ ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಲಿಕ್ಕಾಗಿ ರಾಹುಲ್ ಗಾಂಧಿ ಮತ್ತು ಪ್ರತಿಪಕ್ಷಗಳ ನಾಯಕರ ನಿಯೋಗ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡಿತ್ತು. ಆಗ ಆ ನಿಯೋಗವನ್ನು ಕೇಂದ್ರ ಸರ್ಕಾರ ದೆಹಲಿಗೆ ವಾಪಸ್ ಕಳಿಸಿತ್ತು. ಹೀಗೆ ವಾಪಸ್ ಬರಬೇಕಾದ್ರೆ ವಿಮಾನದಲ್ಲಿ ಕಾಶ್ಮೀರಿ ಮಹಿಳೆಯೊಬ್ಬರು ರಾಹುಲ್ ಗಾಂಧಿ ಅವರ ಮುಂದೆ 370 ವಿಧಿಯನ್ನು ರದ್ದು ಮಾಡಿದ ನಂತರ ತಾವು ಅನುಭವಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ಬಳಿಕ ರಾಹುಲ್ ಗಾಂಧಿಯವರು ಕೂಡ ಆ ಮಹಿಳೆಗೆ ಸಾಂತ್ವನವನ್ನು ಹೇಳಿ ಸಂತೈಸಿದರು. ಇನ್ನು ವೈರಲ್ ಆಗಿರೋ ವಿಡಿಯೋದ ಪೂರ್ತಿ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ಕಾಂಗ್ರೆಸ್, ಕಾಶ್ಮೀರದಲ್ಲಿ 370 ವಿಧಿ ರದ್ದತಿಯಿಂದ ನೊಂದ ಮಹಿಳೆ ಅವರ ಕಷ್ಟಗಳನ್ನು ರಾಹುಲ್ ಗಾಂಧಿ ಅವರ ಬಳಿ ಹೇಳಿಕೊಂಡಿದ್ದಾರೆ ಅಂತ ಬರೆದುಕೊಂಡು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿತ್ತು. ಆ ವಿಡಿಯೋದ ಒಂದು ಸಣ್ಣ ತುಣುಕನ್ನು ಬಳಸಿಕೊಂಡಿರುವಂತಹ ಕೆಲ ಕಿಡಿವಿಗೇಡಿಗಳು ರಾಹುಲ್ ಗಾಂಧಿ ಅವರನ್ನು ಮಹಿಳೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದ್ದಾರೆ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ 3 ಸುಳ್ಳು ಸುದ್ದಿಗಳು. ಇಂತಹ ಹಲವಾರು ಸುಳ್ಳು ಸುದ್ದಿಗಳು ಪ್ರತಿನಿತ್ಯ ವೈರಲ್ ಆಗ್ತಾನೇ ಇರ್ತವೆ. ಅವುಗಳನ್ನು ನಂಬೋದಕ್ಕೂ ಮುಂಚೆ ಎಚ್ಚರಿಕೆ ಇರಲಿ. ವಿಶೇಷ, ವಿಭಿನ್ನ ಹಾಗೂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲಿಕ್ಕಾಗಿ ನೋಡ್ತಾ ಇರಿ ಈ ದಿನ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.